ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಇವತ್ತು ನಾವು ಎರೆಕುಪ್ಪಿ ಗ್ರಾಮ, ರಾಣೆಬೆನ್ನೂರು ತಾಲೂಕು, ರಾಣೆಬೆನ್ನೂರಿನಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಬಸವರಾಜ್ ಬಣಕಾರ್ ಅಂತೇಳಿ ಪಿ ಡಿ ಓವರು ಅವರ ಅಡಿಕೆ ತೋಟದಲ್ಲಿದ್ದೀವಿ. ಅಡಿಕೆ ತೋಟ ಎಷ್ಟಿದೆ ಸರ್ ಇದು? ಇದು 1 ಎಕರೆ, 1.5 ಎಕರೆ ಇದೆ. ಹಾಂ, 1.5 ಎಕರೆ. ಗಿಡಗಳು? ಗಿಡಗಳು 800 ಗಿಡ ಇದೆ. 800 ಗಿಡ ಇದಾವೆ. 800 ಗಿಡಗಳು ಇವರು 5.5 ವರ್ಷಕ್ಕೆ, ಅಂದರೆ ಗಿಡಗಳು 5.5 ವರ್ಷ ಆದಾಗ ಕಿರಣ್ ಮಾರ್ಗದರ್ಶನ ಇವರು ಪಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ 1 ವರ್ಷ 9 ತಿಂಗಳು ಅಂತ ಹೇಳ್ತಾರೆ. 1 ವರ್ಷ 9 ತಿಂಗಳದಿಂದ ಅವರು ಏನೇನು ಪ್ರಾಕ್ಟೀಸನ್ನು ಮಾಡಿದರು, ಅವರಿಗೆ ಅನುಭವಗಳು ಏನಾದವು ಅಂತ ನಾವು ಕೇಳೋಣ. ನಮಸ್ಕಾರ ಬಸವರಾಜ್ ಅವರು. ನಮಸ್ಕಾರ. ತಮ್ಮ ಮಾಹಿತಿಯನ್ನು ಹಂಚಿಕೊಡ್ರಿ ರೈತರಿಗೆ. ನಾವು ಪ್ರಥಮವಾಗಿ ಒಂದು ವಿಡಿಯೋನ ನೋಡಿದ್ವಿ, ಗುಲಾಬಿ ಬೆಳೆದಿರ್ತಕ್ಕಂಥ 400ರಲ್ಲಿ. ಆ ಒಂದು ವಿಡಿಯೋನ ನೋಡಿ ಇದು ಕಿರಣ್ ತಂತ್ರಜ್ಞಾನವನ್ನು ನಮ್ಮ ಅಡಿಕೆ ತೋಟಕ್ಕೆ ಅಪ್ಲೈ ಮಾಡಬೇಕು ಅಂತಂದೇಳಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಬಸವರಾಜನ್ನವರಿಗೆ ಫೋನ್ ಅಲ್ಲಿ ಯೂಟ್ಯೂಬನ್ನು ನೋಡಿ ಫೋನ್ ಮಾಡಿದಾಗ ಬಸವರಾಜನ್ನವ್ರಿಗೆ ಹೋದ್ರು. ಅವರು ಹಿಂಗೆ ಸಚಿನ್ ಸರ್ ಅಂತ ಒಬ್ಬರು ಇದ್ದಾರೆ, ಅವ್ರು ಕಿರಣ್ ಇದನ್ನು ಮಾಡ್ತಾರೆ, ಅವ್ರು ರಾಣೇಮನರಲ್ಲಿ ಇದ್ದಾರೆ ಅಂದಾಗ ಈಗ ನಾವು ಬೇರೆ ಬೇರೆ ಕಂಪ್ನಿ ಎಲ್ಲವೂ ಯೂಸ್ ಮಾಡಿದ್ವಿ ಮತ್ತು ಅವೆಲ್ಲ ಗೊತ್ತಿದ್ವು ನಮಗೆ, ಬಟ್ ಸಚಿನ್ ಸರ್ ಬಗ್ಗೆ ಕೇಳಿದ್ದಿಲ್ಲ. ನನಗೆ 4 ವರ್ಷದಿಂದ ಅಲ್ಲಿ ಅದಾರ ಅಂದಾಗ ನನಗೆ ಇನ್ನೂವರೆಗೆ ಗೊತ್ತಾಗಿಲ್ಲ ಅಂದಾಗ ನನಗೆ ಆಶ್ಚರ್ಯ ಆಯ್ತು. ಅದಕ್ಕೆ ಅವ್ರನ್ನ ಕೂಡಬೇಕು, ಮಾತಾಡ್ಬೇಕು ಅಂತಂದು ಹೋಗಿ ಅವ್ರನ್ನ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಬೇರೆ ಬೇರೆ ರೈತರು ಬೆಳೆದಿದ್ದಕ್ಕಂಥ ಅವ್ರ ವಿಡಿಯೋಗಳನ್ನು ನಮಗೆ ಮಾಹಿತಿ ಕೊಟ್ಟರು ಮತ್ತು ವಿಡಿಯೋಗಳನ್ನು ತೋರಿಸಿದರು. ಅದಾದಮೇಲೆ ನಾವು ಇದಕ್ಕೆ ಅಪ್ಲೈ ಮಾಡಿದ್ವಿ. 1ನೇ ಡೋಸನ್ನು ನಾವು ಅಪ್ಲೈ ಮಾಡಿ 9ನೇ ತಿಂಗಳಲ್ಲಿ 2020 9ನೇ ತಿಂಗಳಲ್ಲಿ 1ನೇ ಡೋಸನ್ನು ಅಪ್ಲೈ ಮಾಡಿದ್ವಿ. ಅದು ಮಾಡಿ ಒಂದು 2 ತಿಂಗಳಿಗೆ ನನಗೆ ಇದರಲ್ಲಿ ಬದಲಾವಣೆ ಕಂಡು ಬಂತು. ಎಲೆ ಹಸಿರಾಗೋದು ಮತ್ತು ಗಿಡಗಳು ಚೆನ್ನಾಗಿರೋದು ಈ ಥರ ಕಂಡು ಬಂದಾಗ ನಾನು ಅದನ್ನು ಮುಂದೆ ಅಪ್ಲೈ ಮಾಡ್ಕೊಂತ 3 ತಿಂಗಳಿಗೊಮ್ಮೆ 1 ಡೋಸನ್ನು ಅಪ್ಲೈ ಮಾಡ್ಕೊಂತ ಬಂದಿದ್ದೀನಿ. ಅದು ಅಲ್ಲದೆ ದಶಗವ್ಯ, ಪಂಚಗವ್ಯ ಮತ್ತು ಪೋಷಣಾ ದ್ರವ್ಯ ಮತ್ತು ಸತ್ತು ಕುರಿ ಗೊಬ್ಬರದ ಇದರಲ್ಲಿ ಮಿಕ್ಸ್ ಮಾಡಿ ಕೆರನ್ಕ ಪ್ರಾಡಕ್ಟನ್ನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಇದು ಇವಾಗ ಹೋದ ವರ್ಷ ನನಗೆ 140,000 ರೂಪಾಯಿ, ಅದೇ ಪ್ರಥಮ ಒಂದು 140,000 ರೂಪಾಯಿ ಅಡಿಕೆ ಬಂದಿತ್ತು, ಅದೇ ಪ್ರಥಮವಾಗಿ ಬಂದಿರತಕ್ಕಂಥದ್ದು. ಈ ವರ್ಷ ನನಗೆ ಸಾಧಾರಣ ಅಂದರೆ ಇದನ್ನು ನೋಡಿದಾಗ ಒಂದು 4 ಲಕ್ಷದಿಂದ 4.5 ಲಕ್ಷ ರೂಪಾಯಿ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ, ಮತ್ತು ಅದು ಬಂದೇ ಬರ್ತದೆ ಅನ್ನೋದು ನನಗೆ ಖಾತ್ರಿ ಇದೆ. ನಿಮಗೆ ಕಿರಣ್ ಮಾರ್ಗದರ್ಶನದಲ್ಲಿ ಏನೇನು ಮಾಹಿತಿ ಸಿಕ್ತು ಅಂತ ಅಂದರೆ, ಈಗ ಸಾಕಷ್ಟು ಜನರು ಏನು ಅಂದರೆ ಕಿರಣ್ ಅಂದ್ರೆ ಒಂದು ಉತ್ಪನ್ನ ಮಾರಾಟ ಅಷ್ಟೇನು, ಅಥವಾ ನಿಮಗೆ ಬೇರೆ ಬೇರೆ ಮಾಹಿತಿಗಳು ನಿಮ್ಮ ಕೃಷಿಗೆ ಆಧಾರಿತ ಸಿಗ್ತಾ ಇದ್ದಾವೆ ಹೆಂಗೆ? ಹೌದು, ಇದರಲ್ಲಿ ಭಾಳಷ್ಟು ಬರೀ ಕಂಪ್ನಿ ಪ್ರಾಡಕ್ಟನ್ನು ಮಾರೋದು ಮಾತ್ರ ಸಿಗಲಿಲ್ಲ. ಇದರಲ್ಲಿ ನಮಗೆ ನಾವೇ ಸ್ವತಃ ತಯಾರು ಮಾಡಿಕೊಂಡು ಸಾವಯವ ಇದು ನೈಸರ್ಗಿಕ ಕೃಷಿ ಪಾಳ್ಯಕರವರ ಹಲವಾರು ತತ್ವಗಳನ್ನು ಸರ್ ನಮಗೆ ಹೇಳಿಕೊಟ್ರು, ಅದರ ಪ್ರಕಾರ ನಾವೇ ರೆಡಿ ಮಾಡಿಕೊಂಡು ಇದರಲ್ಲಿ ಬಳಸಿದ್ದೀವಿ. ಬರೀ ಕಂಪ್ನಿ ಬಗ್ಗೆ ಅಂತಂದು ಏನು ಇಲ್ಲ, ಜೀವನದ ಬಗ್ಗೆನೂ ನಾವು ಯಾವ ರೀತಿ ಇರಬೇಕು ಕೃಷಿ ಕಾರ್ಯಾಗಾರ ಅಂತ ಮಾಡಿದ್ರು 3 ದಿವಸದ ಹೊಸರಿತ್ತಿಯಲ್ಲಿ. ಅಲ್ಲಿ ನಾವು ಅಟೆಂಡ್ ಆದಾಗ ನಮಗೆ ಸಾಕಷ್ಟು ಕೃಷಿ ಬಗ್ಗೆ ಮಾಹಿತಿಗಳನ್ನು ಹೇಳ್ಕೊಟ್ರು. ಬರೀ ಕಂಪ್ನಿದು ಅಂತಲ್ಲ, ಗೊಬ್ಬರ ತಯಾರು ಮಾಡೋದು ಮತ್ತು ನಾವು ಇದನ್ನು ಉಳುಮೆ ಮಾಡಬೇಕಾದ್ರೆ ಬಿತ್ತನೆ ಮಾಡಬೇಕಾದ್ರೆ ಯಾವ ರೀತಿ ಯಾವ ಇವು ನಕ್ಷತ್ರ ಮತ್ತು ಇವನ್ನ ಡೇಟೆಗಳನ್ನು ನೋಡ್ಕೊಂಡು ಬಿತ್ತಬೇಕು ಅಥವಾ ನಾವು ಪ್ರಾಡಕ್ಟನ್ನು ಹಾಕೋ ಮುಂದೆ ಆ ಡೇಟೆಗಳನ್ನು ಉಪಯೋಗಿಸಿದಾಗ ನಾವು ಹೆಚ್ಚಿನ ಒಂದು ಇಳುವರಿ ಬರ್ತೈತೆ ಅನ್ನೋದನ್ನು ನಮ್ಮನೆಗೆ ನಮಗೆ ಅಲ್ಲಿ ತಿಳುವಳಿಕೆ ಮಾಡಿಕೊಟ್ರು. ಅದರಂತೆ ಅದನ್ನು ಆ ಥರ ಬಳಸಿ ಹೆಚ್ಚಿನ ಇಳುವರಿ ತೆಗೆದಂಥ ರೈತರು ಸಹ ಅಲ್ಲಿ ಬಂದಿದ್ದರು. ಅದನ್ನು ನೋಡಿ ನಾವು ಅದನ್ನೇ ಫಾಲೋಅಪ್ ಮಾಡ್ತಾ ಇದ್ದೀವಿ. ನನಗೆ ಸಾಕಷ್ಟು ಬದಲಾವಣೆ ಮತ್ತು ಭಾಳಷ್ಟು ಬದಲಾವಣೆ ಕಾಣಬಂದಿದೆ. ಮತ್ತು ಇದೇನೀಗ ಈಗ ಟ್ರಂಚನ್ನು ಹೊಡೆದಿರಿ, ಇದು ಹೆಂಗೆ ನಿಮಗೆ ಮಾಹಿತಿ ಬಂತು ಅಂತ? ಇದು ನಾನು ಟ್ರಂಚನ್ನು ಇಲ್ಲಿವರೆಗೂ ಹೊಡೆದಿದ್ದಿಲ್ಲ, ಅಂದರೆ ನಮ್ಮದು ಕೆಂಪು ನೆಲ ಇಲ್ಲೇನು ಅಷ್ಟೊಂದು ಸಿಹಿ ತಗಲ್ಲ ಅನ್ಕೊಂಡಿದ್ದೆ. ಆದರೆ ಈ ವರ್ಷ ಹೋದ ವರ್ಷ 3 ವರ್ಷದಿಂದ ಮಳೆ ಜಾಸ್ತಿ ಆಗೋದ್ರಿಂದ ಈಗ ಸರ್ ಸಿಹಿ ತೆಗೈತಿ, ಇದಕ್ಕೆ ಅಡಿಕೆ ಹೊಡಿತಾ ಇತ್ತು. ಅವಾಗ ಹಿಂಗೆ ಅಂತಂದೇಳಿ ನಾನು ಅವ್ರಿಗೆ ಕೇಳಿದಾಗ ಅವರು ಇಲ್ಲ ನೀವು ಟ್ರಂಚ್ ಹೊಡಿಸ್ಬೇಕು 9 ಇಂಚ್ ಅಂತಂದು ಹೇಳಿದರು. ಅವಾಗ ನಾನು ಬಂದಿದ್ದೀನಿ ಟ್ರಂಚನ್ನು ಹೊಡೆಸಿದ್ದೀನಿ, ಮತ್ತು ಈ ಟ್ರಂಚ್ ಹೊಡೆಯುವಾಗ ಗುದಿಗೆನ ಕೊಟ್ಟಿದ್ದೆ. ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಕೇಳಿದ್ದೆ ನಾನು, ಒಂದಾದರೂ ಇಲ್ಲಿ ಬೇರು ಹುಳ ಅಂದರೆ ಬೊಣ್ಣೆ ಹುಳು ಏನಾದರೂ ಸಿಕ್ಕಿದೆಯಾ ಅಂತಂದೇಳಿ. ಒಬ್ಬರು ಎಲ್ಲಿ ನಮಗೆ ಕಂಡು ಬಂದಿಲ್ಲ ಅಂತಂದರು. ಅವಾಗ ನಾನು ಈ ಪ್ರಾಡಕ್ಟ್ ನನಗೆ ಮತ್ತೊಂದಿಷ್ಟು ಖುಷಿಯಾಯಿತು. ಏಕೆಂದರೆ ಇಲ್ಲಿ ರೆಫಿಡಾನ್ ಅಂತ ಪುಡಿ ಬಳಸ್ತಾರಲ್ಲ, ಅದು ಬೇರ್ ಮ್ಯಾನೇಜ್ಮೆಂಟನ್ನು ಮಾಡ್ತೈತಿ, ಮತ್ತು ಈ ರೀತಿ ಬೇರುಗಳನ್ನು ನಾಶ ಮಾಡತಕ್ಕಂಥ ಯಾವುದೇ ಕೀಟನಿದ್ದರೂ ಅದು ನಾಶಕತೆ ಅನ್ನೋದು ಒಂದು ಗೊತ್ತಾಯಿತು. ಅಂದರೆ ಮೊದಲು ನಿಮಗೆ ಬೇರು ಹುಳದ್ದು ಏನು ಅನುಭವ ಆಯಿತು? ಬೇರು ಹುಳ ಅಂದರೆ ಇದು ಬೇರುಗಳನ್ನು ಮೊದಲು ನೀವು ನೋಡ್ಕೊಂಡಿದ್ದೀರಾ ನಿಮ್ಮ ಪ್ಲಾಟ್ನೊಳಗೆ ಅಂತ? ಹೌದು, ಕೆಲವೊಂದು ಅಲ್ಲೇದೆಲ್ಲ ನಾನು ಮುಂಚೆ ಬಳಸ್ತಾ ಈ ಗೊಬ್ಬರ ಹಾಕಿದಾಗ ಈ ಥರ ಎಲೆ ಎಲ್ಲ ಬಿದ್ದು ಅಲ್ಲೇನು ಇದಿರ್ತಿತ್ತಲ್ಲ ಅದನ್ನು ಕೆಬ್ಬರಿದಾಗ ಅಲ್ಲಿ ಬಿಳಿ ಹುಳ ಬುತ್ತಿ ಹುಳ ಅಂತಾರೆ,
ಅದು ನನ್ನ ಕಂಡು ಬರ್ತಿತ್ತು. ಬಣ್ಣೆವಳ ಈಗ ನಿಮ್ಗೆ ಈ ಇಷ್ಟೆಲ್ಲ ಟ್ರೆಂಚನ್ ನೋಡಿದ್ರು ಎಲ್ಲೂ ಕಂಡು ಬಂದಿಲ್ಲ, ಎಲ್ಲಿ ಕಂಡು ಬಂದ. ಮತ್ತೀಗ ನೀವು ಈ ಟ್ರೆಂಚನ್ ನೋಡುವಾಗ ನಿಮ್ಗೆ ಮತ್ತೆ ಬೇರೆ ಏನರ ಅನುಭವ ಬಂದಿದ್ರೆ? ಇದರಲ್ಲಿ ಮಣ್ಣು ಬೇರು ಅವರು ತೆಗಿಯಾರ ಹೇಳ್ತಾರೆ, ಬೇರು ಒಂದಷ್ಟೇ ಇದೈತೆ, ಮಣ್ಣೆಲ್ಲ ಸಡಲ ಆಗೈತಿ, ಮತ್ತು ಎರೆಹುಳು ಸಾಕಷ್ಟು ಅದಾವು ಅಂತಂದೇಳಿ. ಹೆಂಗೆ ಹೆಂಗೆ ಎರೆಹುಳು ಅಂದರೆ ನಿಮ್ಗೆ ಯಾವ ಟೈಪ್ ಅನ್ನಿಸುತ್ತೆ ಎರೆಹುಳುಗಳು? ಎರೆಹುಳುಗಳು ದೊಡ್ಡ ದೊಡ್ಡ ಒಂದು ಮೊಳವರೆಗೂ ಇತ್ತು, ಅದನ್ನು ಫೋಟೋ ಹೊಡೆದು ನಿಮಗೂ ಕೂಡ ಹಾಕಿದ್ದೆ. ಮತ್ತು ಅವು ಉದ್ದವಾಗಿದ್ದು ಮತ್ತು ದಪ್ಪ ಒಳ್ಳೆ ಚೆನ್ನಾಗಿದ್ದವು ಎರೆಹುಳುಗಳು. ಎರೆಹುಳುಗಳು ಹೆಚ್ಚು ನಿಮಗೆ ಕಂಡು ಬಂದವು? ಹೆಚ್ಚು ಕಂಡು ಬಂದವು. ಮತ್ತು ಇದು ನೋಡಿದಾಗ ನಾವು ಅಲ್ಲೇದಲ್ಲೇ ತೂತು ತೂತು ಕಾಣುತ್ತದೆ. ಈಗ ಟ್ರಂಚ್ ಹೊಡೆದ್ರು ಸಹಿತ 9 ಇಂಚ್ ಹೊಡೆದ್ರು ಸಹಿತ ಈಗ ನೋಡ್ಕೊಂತ ಹೋದ್ರೆ ನಮಗೆ ತೂತು ತೂತು ಕಾಣುತ್ತೆ. ಮತ್ತು ಈ ಮಧ್ಯದೊಳಗೆ ನೀವು ತೆಂಗಿನ ಗಿಡ ಹಚ್ಚಿರಲ್ಲ, ಈ ತೆಂಗಿನ ಗಿಡದ ಬಗ್ಗೆ ನಾವು ನಿಮಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದು ನೀವು ರೈತರಿಗೆ ಹೇಳ್ಬೋದು? ಈ ತೆಂಗಿನ ಗಿಡ ನಾನು ಈಗ ಸಾಗುಣಿ ಆಗದ ಬೈ ಅದು ತೆಂಗಿನ ಗಿಡ ಬೆಳೆಯಬಹುದು, ಅಡಿಕೆ ಮ್ಯಾಲೆ ಹೋಗ್ಯವು ಕೆಳಗೆ ಅದು ತೆಂಗಿನ ಗಿಡ ಬೆಳ್ಕೊಂಡಾಗ ಮ್ಯಾಲೆ ಅಡಿಕೆ ಹೋಗುತ್ತೆ ಅಂತ ಹಚ್ಚಿದ್ದೆ. ಬಟ್ ಇದು ಸರಿಗೆ ಗೊತ್ತಿರಲಿಲ್ಲ. ನಾನು ಈ ವಿಷಯವನ್ನು ತಿಳಿಸಿದಾಗ ಅವರು ತೆಂಗಿನ ಗಿಡದಿಂದ ನಿಮ್ದು ಅಡಿಕೆ ಫಸಲು ಕಡಿಮೆ ಇಳುವರಿ ಬರ್ತದೆ, ಮುಂದೆ ಅದರ ಸುತ್ತಮುತ್ತ ಇಡ್ತಕ್ಕಂಥ ಅಡಿಕೆ ಲಾಸ್ ಆಗುತ್ತೆ, ನೀವು ಅದನ್ನು ತೆಂಗಿನ ಗಿಡಗಳನ್ನ ತೆಗೀರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅದನ್ನು ಈಗ ನಾವು ಶೀಘ್ರದಲ್ಲೇ ತೆಗೆಸ್ತೇವೆ. ಇಲ್ಲಿ ಮಧ್ಯದಲ್ಲಿ ತೆಂಗಿನ ಗಿಡಗಳನ್ನು ಹಚ್ಚಿದ್ದಾರೆ, ಚಿಕ್ಕ ಗಿಡಗಳು ಅದಾವು, ಬೇರೆ ಕಡೆ ಶಿಫ್ಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬಹುದು ಚಿಕ್ಕ ಗಿಡಗಳು. ನಿಮ್ಗೆ ಆ ತೆಂಗಿನ ಗಿಡದ ಫೋಟೋನೂ ನಾನು ನಿಮ್ಗೆ ಅದರಲ್ಲಿ ಶೇರ್ ಮಾಡ್ತೀನಿ. ಆತ್ಮೀಯರೇ, ನೀವು ನೋಡಬೇಕಾಗಿರೋದು ಏನು ಅಂದರೆ ಈ ಟ್ರೆಂಚು, ಟ್ರೆಂಚ್ನಲ್ಲಿ ನೀವು ಬೇರುಗಳನ್ನು ನೋಡ್ಬೋದು. ಈ ಸ್ವಲ್ಪ ಇದು 7.5 ಫೀಟ್ ಸೈಜಿಗೆ ಗಿಡಗಳನ್ನು ಇವರು ನಾಟಿ ಮಾಡಿದ್ದಾರೆ. 9 ಫೀಟಿಂದ ಭಾಳ ಒಳ್ಳೆಯದು, ಭಾಳ ಹತ್ತಿರದಲ್ಲಿ ಡೆನ್ಸಿಟಿಯಲ್ಲಿ ನೀವು ಮಾಡೋದ್ರಿಂದ 7.5 ಇದೆ, 9 ಚೆನ್ನಾಗಿರುತ್ತೆ, 9 ಎಲ್ಲರೂ ಮ್ಯಾನೇಜ್ ಮಾಡಿರಿ. ನಂತರ ಈ ಟ್ರೆಂಚನ್ನು ಪ್ರತಿಯೊಂದು ಕಡೆಯೂ ಟ್ರೆಂಚನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಂದರೆ ಮಧ್ಯದಲ್ಲಿ ನೀವು ನಾಳೆ ನೀರು ಹೆಚ್ಚಾದರೆ ಹರಿದು ಹೋಗ್ತಕ್ಕಂಥದ್ದು, ಗಾಳಿ ಆಡ್ತಕ್ಕಂಥ ವ್ಯವಸ್ಥೆಗೂ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಅಲ್ಲಲ್ಲಿ ಅಡಿಕೆ ಡ್ರಾಪಿಂಗ್ ಆಗಿರೋ ಫೋಟೋನೂ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈಗ ಈ ವರ್ಷ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಡೆಯೂ ಅಡಿಕೆ ಡ್ರಾಪಿಂಗು, ನೀರಿನ ಪ್ರಭಾವ ಜಾಸ್ತಿ ಆದಾಗ ಅಡಿಕೆ ಡ್ರಾಪಿಂಗ್ ಆಗುತ್ತೆ. ನಿಮ್ದು ಏನಾದರೂ ಭೂಮಿ ನೀವು ಮಣ್ಣನ್ನು ಪರೀಕ್ಷೆ ಮಾಡಿಕೊಂಡಿದ್ರೆ ನಿಮ್ಮದು ಪಿ ಎಚ್ ಅಂದರೆ 6.5ಕ್ಕಿಂತ ಕೆಳಗಡೆ ಪಿ ಎಚ್ ಇರ್ತಕ್ಕಂಥ ಮಣ್ಣು ನಿಮ್ಮದಾಗಿದ್ದರೆ ದಯವಿಟ್ಟು ನೀವು ಆ ಶೀಘ್ರವೇ 200 ಲೀಟರ್ ನೀರಿನಲ್ಲಿ ಒಂದು 2 ಕೆಜಿ ಕಲ್ಲು ಸುಣ್ಣ ಅಥವಾ ಹರಳು ಸುಣ್ಣನ ಸೇರಿಸಿ ಅಥವಾ ಚಿಪ್ಪು ಸುಣ್ಣನ ಸೇರಿಸಿ ನೀವು ಕಲಕಿ ಪ್ರತಿ ಗಿಡಕ್ಕೆ 1.5 ಅಡಿ ದೂರದಲ್ಲಿ 1 ಲೀಟ್ರನ್ನು ನೀವು ಸುರತಕ್ಕಂಥ ವ್ಯವಸ್ಥೆ ಮಾಡಿರಿ. ಅಂದರೆ ದೊಡ್ಡ ದೊಡ್ಡ ಅಡಿಕೆ ಹರಳುಗಳೇ ಈಗ ಡ್ರಾಪಿಂಗ್ ನಡೀತಾ ಇದ್ದಾವೆ, ಹೊಸ ಅಡಿಕೆ ಹರಳುಗಳು ಡ್ರಾಪಿಂಗ್ ಆಗ್ತಾ ಇರ್ತಾವೆ, ಅದೇನು ದೊಡ್ಡ ವಿಚಾರ ಅಲ್ಲ. ದೊಡ್ಡ ಅಡಿಕೆನೂ ಡ್ರಾಪಿಂಗ್ ಆಗ್ತಾ ಇದೆ ಅನ್ನೋದನ್ನು ಎಲ್ಲರೂ ನೀವು ಗಮನಿಸಬೇಕು. ನಿಮ್ಮ ತೋಟದಲ್ಲಿ ಅಂಥದ್ದಿದ್ದರೆ ಆ ಮಣ್ಣಿನ ಪಿ ಎಚ್ಚನ್ನು ನೀವು ತಿಳ್ಕೊಂಡು ಲೋ ಪಿ ಎಚ್ ಇದ್ದಾಗ ಅಲ್ಲಿ ಸುಣ್ಣ ನಿಮಗೆ ಬೇಕಾಗುತ್ತೆ. ಆ ಸುಣ್ಣನ ನೀವು ಈ ರೂಪದಲ್ಲಿ ಈಸಿಯೆಸ್ಟ್ ಮೆಥಡ್ನಲ್ಲಿ ನೀವು ಬಳಕೆ ಮಾಡಬೇಕಾಗುತ್ತೆ. ಅಂದರೆ ಕೇರನ್ ಅಂದರೆ ಒಂದು ಮಾರ್ಗದರ್ಶನ ಅಂತ, ಅಲ್ಲಿ ನಾವು ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನು ನಾವು ಅವ್ರಿಗೆ ಅವರು ನೋಡ್ರಿ ಪಿ ಡಿ ಒ ಆದರೂ ಕೂಡ ಅವರು ಒಂದೊಳ್ಳೆ ಕೃಷಿನ ಮಾಡಿದ್ದಾರೆ. ನಿಯರೆಸ್ಟ್ ಇರೋರು ರಣೆಬೆನ್ನೂರು ಅಥವಾ ಬೇರೆಯವರು ನೀವೆಲ್ಲರೂ ನೋಡ್ಬೋದು. ಅಂದರೆ ಸಾಕಷ್ಟು ಅಡಿಕೆ ಗಿಡಗಳು ಈಗ 800ರಲ್ಲಿ ಒಂದು 600 ಗಿಡಗಳಂತೂ ಅಡಿಕೆ ಬಿಟ್ಟಿದೆ ಅಂತ ನಾವು ಅನ್ಕೋಬೋದು. 1 ವರ್ಷ 9 ತಿಂಗಳು ಅವರು ನಾವು ಆದರೂ ಒಂದು ಮಾತನ್ನು ನಾನು ಅವರಿಗೆ ಬಸವರಾಜ್ ಅವರಿಗೆ ನಾನು ಮನನ ಮಾಡಿದ್ದೆ, ನೀವು 2-3 ವರ್ಷ ಆದರೂ ಇದನ್ನು ಒಂದು ಡಿಗ್ರಿ ರೂಪದಲ್ಲಿ ಕೆಲಸ ಮಾಡಬೇಕು ಅಂತ. ಯಾಕಂದರೆ ಈಗೂ ಇವರು ಕೆಲಸ ಮಾಡಿದರೂ ಕೂಡ ಅಲ್ಲಲ್ಲೇ ಇನ್ನೂ ಕೆಲವೊಂದು ಗೊನೆಗಳು ಒಣಗಿರೋದು, ಅಂದರೆ ಇನ್ನೂ ಕೆಲವೊಂದು ಗಿಡದಲ್ಲಿ ಕಾಯಿ ಬಿಡದೇ ಇರೋದು, ಅಂದರೆ ಇನ್ನೂ ಈ ಭೂಮಿಯಲ್ಲಿ ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಬರಬೇಕಾಗಿದೆ. ಅವರು ಈಗ ಮೊನ್ನೆ ಅಷ್ಟೇ ಸುಣ್ಣನೂ ಬಳಕೆ ಮಾಡಿರ್ತಕ್ಕಂಥದ್ದು, ಸುಣ್ಣದ್ದು ಒಂದು ನಾನು ಫೋಟೋನ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 1.5 ಅಡಿ ದೂರದಲ್ಲಿ ಅವರು ಸುಣ್ಣ ಬಳಸಿರ್ತಕ್ಕಂಥದ್ದು ಇದರಲ್ಲಿದೆ. ಆಲ್ರೆಡಿ ಅವರು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹಳ್ಳಿ ಹಿಂಡಿನ ಈಗ 2 ವರ್ಷದಲ್ಲೂ ಅಂದರೆ 1 ಎಕರೆಗೆ 2 ಕ್ವಿಂಟಲ್ ಬೇವಿನ ಹಿಂಡಿ, 1 ಕ್ವಿಂಟಲ್ ಹೊಂಗೆ ಹಿಂಡಿ, 1 ಕ್ವಿಂಟಲ್ ಹರಳು ಹಿಂಡಿಯಂತೆ ಆ ಹಿಂಡಿಯನ್ನು ಮೇಲೆ ಬಳಸಿರ್ತಕ್ಕಂಥದ್ದನ್ನು ನಾನು ನಿಮಗೆ ಫೋಟೋ ಶೇರ್ ಮಾಡ್ತೀನಿ. ಅಂದರೆ ಇಷ್ಟೆಲ್ಲ ಮಾರ್ಗದರ್ಶನ ಜೊತೆ ಜೊತೆಗಿನ ಅವರು ಇಲ್ಲಿ ಒಂದು ಕುರಿ ಶೆಡ್ಡನ್ನು ಅವ್ರು ಮಾಡಿಕೊಂಡಿದ್ರು. ಅಲ್ಲಿ ಸತ್ತಂಥ ಕುರಿಗಳಿಂದನೂ ದ್ರಾವಣ ತಯಾರು ಮಾಡ್ಕೊತಕ್ಕಂಥದ್ದು, ಪೋಷಕಾಂಶ ದ್ರವ್ಯ, ಜೀವಾಮೃತ, ದಶಗವ್ಯಗಳು ಇಂಥವನ್ನೆಲ್ಲವನ್ನೂ ಪ್ರಾಕ್ಟೀಸ್ ಮಾಡಿದ್ದಾರೆ. ಅದರ ಜೊತೆಗೆ ಕೆರನ್ನು ಉತ್ಪನ್ನಗಳು, ಕೆರನ್ನು ಉತ್ಪನ್ನದ್ದು ಅವರಿಗೆ ಲಾಭ ಸಿಗ್ತಾ ಇದೆ, ಆಮೇಲೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈ ಇಂಥವೆಲ್ಲ ರೈತರು ತಮ್ಮ ಭೂಮಿನ ಫಲವತ್ತತೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ಬೇಕು. ಈ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ನೀವು ಶೇರ್ ಮಾಡಿರಿ. ನಮಸ್ಕಾರ.